ಮೇ ಒಂದನೇ ತಾರೀಕಿನಿಂದ 18 ವರ್ಷ ದಾಟದವರು ಎಲ್ಲರಿಗೂ ವ್ಯಾಕ್ಸಿನ್ ಲಭ್ಯ ಇರುತ್ತೆ ನೆನಪಿರಲಿ ವ್ಯಾಕ್ಸಿನ್ ಈಗ ಬಂದಿರುವ ಈ ಕೊರೋನಾದಿಂದ ನಿಮ್ಮನ್ನ ರಕ್ಷಿಸುವುದಕ್ಕಲ್ಲ ಈ ವ್ಯಾಕ್ಸಿನ್ ಮೂರನೇ ಆಲೆಯಿಂದ ನಿಮ್ಮನ್ನ ಕಾಪಾಡಿಕೊಳ್ಳೋದಕ್ಕೆ ಎರಡು ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡು 45 ದಿನಗಳಾದ ನಂತರ ರೋಗನಿರೋಧಕ ಶಕ್ತಿ ಮನುಷ್ಯನ ದೇಹದಲ್ಲಿ ಬರುತ್ತೆ ಎರಡು ಡೋಸ್ ಎರಡನೆಯ ಡೋಸ್ ತೆಗೆದುಕೊಂಡು ಎರಡನೆಯ ಡೋಸ್ ತೆಗೆದುಕೊಂಡು 45 ದಿನಗಳ ತನಕ ಆಗಬೇಕು ಕೊರೋನಾ ವಿರುದ್ಧ ರೋಗನಿರೋಧಕ ಶಕ್ತಿ ಬರಬೇಕು ಅಂದ್ರೆ 45 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಅಂತ ಇದುವರೆಗೂ ಇತ್ತು ಈಗ ಅದನ್ನ ಕೇಂದ್ರ ಸರ್ಕಾರ ಇವತ್ತು ಸಂಜೆ ಬದಲಿಸಿ ಹೊಸ ಆದೇಶ ಹೊರಡಿಸಿದೆ 45 ವರ್ಷ ದಾಟಿದವರಲ್ಲ 18 ವರ್ಷ ದಾಟಿದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಮೇ 1ನೇ ತಾರೀಕಿನಿಂದ ಲಭ್ಯ ಮೇ 1ನೇ ತಾರೀಕಿನಿಂದ 18 ವರ್ಷ ದಾಟಿದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಮೂರನೆಯ ಅಲೆಯಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಬೇಕು ಅಂದ್ರೆ ವ್ಯಾಕ್ಸಿನ್ ಮಿಸ್ ಮಾಡೋ ಹಾಗಿಲ್ಲ ಮೇ 1ನೇ ತಾರೀಕು 18 ವರ್ಷ ದಾಟಿದ ಎಲ್ಲರಿಗೂ ಲಭ್ಯ ಇರುತ್ತೆ ಕೇಂದ್ರ ಸರ್ಕಾರ ಮಾಡಿರುವ ಮಹತ್ವದ ಘೋಷಣೆ ಇದುವರೆಗೂ 12.5 ಕೋಟಿ ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ 6 ಕೋಟಿ 18 ಲಕ್ಷ ಡೋಸ್ ಗಳನ್ನು ಪ್ರಪಂಚದ 85 ರಾಷ್ಟ್ರಗಳಿಗೆ ಭಾರತ ಕಳಿಸಿ ಕೊಟ್ಟಿದೆ ಕೆಲವಕ್ಕೆ ಮಾರಾಟ ಯಾರಿಗೆ ಹಣ ಕೊಟ್ಟು ಖರೀದಿಸುವ ಶಕ್ತಿ ಇಲ್ಲವೋ ಅವರಿಗೆ ಉಚಿತ ಭಾರತ ಕೊಟ್ಟಿರುವಂತದ್ದು ಭಾರತದಲ್ಲಿ 12 ಕೋಟಿ ಜನರಿಗೆ ಕೊಡಲಾಗಿದೆ ವ್ಯಾಕ್ಸಿನ್ ಗೆ ಬಂದಂತ ರಿಯಾಕ್ಷನ್ ಬಹಳ ಆಶ್ಚರ್ಯಕರ ಆಗಿತ್ತು ಜನ ಮುಗಿಬಿದ್ದು ವ್ಯಾಕ್ಸಿನ್ ಹಾಕಿಸಿಕೊಳ್ಳುತ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡ್ವಿ ಅಷ್ಟು ದೊಡ್ಡ ಪ್ರಮಾಣದ ಸ್ಪಂದನೆ ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ ವ್ಯಾಕ್ಸಿನ್ ಗೆ ವ್ಯಾಕ್ಸಿನ್ ಹಾಕೊಂಡ್ರೆ ಜ್ವರ ಬರುತ್ತಂತೆ ವ್ಯಾಕ್ಸಿನ್ ಹಾಕಿಸಿಕೊಂಡಾಗ ಬರುವ ಒಂದು ದಿನದ ಜ್ವರ ಇಂಪಾರ್ಟೆಂಟ್ ಕೊರೋನಾ ಬಂದಾಗ ಬರುವ ಆ ಮಾರಣಾಂತಿಕ ಜ್ವರ ಇಂಪಾರ್ಟೆಂಟ್ ಜನ ಯೋಚನೆ ಮಾಡಬೇಕು ವ್ಯಾಕ್ಸಿನ್ ಹಾಕಿಸಿಕೊಂಡ್ರೆ ಬ್ಲಡ್ ಕ್ಲಾಟ್ ಆಗುತ್ತಂತೆ 10 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊಟ್ಟಾಗ 4 ಜನರಿಗೆ ಬ್ಲಡ್ ಕ್ಲಾಟ್ ಆದಂತದ್ದು ಕಂಡುಬಂದಿದೆ ಇದುವರೆಗಿನ ಅಧ್ಯಯನದಲ್ಲಿ ನೆನಪಿರಲಿ 10 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊಟ್ಟಾಗ 4 ಜನರಿಗೆ ಬ್ಲಡ್ ಕ್ಲಾಟ್ ಆಗಿರೋದು ಕಂಡುಬಂದಿದೆ ಪ್ರತಿ 10 ಲಕ್ಷ ಜನರಿಗೆ 4 ಕೊರೋನಾ ಬಂದ್ರೆ 10 ಲಕ್ಷ ಜನರಲ್ಲಿ 1,75,000 ಜನರಿಗೆ ಬ್ಲಡ್ ಕ್ಲಾಟ್ ಆಗಿದೆ ಅಧ್ಯಯನ ಹೇಳ್ತಾ ಇರೋದು ಯು ವಾಂಟ್ ಟು ಬಿ ಇನ್ ಒಂದ್ ಆ 1,75,000ದಲ್ಲಿ ಒಬ್ಬರಾಗ್ತಿರೋ 4 ಜನರಲ್ಲಿ ಒಬ್ಬರಾಗ್ತಿರೋ ಥಿಂಕ್ ಅಂಡ್ ಡಿಸೈಡ್ 45 ವರ್ಷ ಮೇಲ್ಪಟ್ಟವರಿಗೆ ಇತ್ತು ಇಷ್ಟು ದಿವಸ ವ್ಯಾಕ್ಸಿನ್ನು ಇನ್ನು ಮೇಲೆ 1ನೇ ತಾರೀಕಿನಿಂದ 18 ವರ್ಷ ದಾಟಿದ ಎಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್